ರಾವ್ ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು ಅದಾದ ಬಳಿಕ ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷಿಯೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಜಾಮೀನು ಸಿಕ್ಕಿತ್ತು ಆದರೆ ಕಾನೂನು ಪ್ರಕ್ರಿಯೆಯಲ್ಲಿಯೇ ಸಂತೋಷ್ ರಾವ್ ಇದ್ದರು ಅದರ ವ್ಯಾಪ್ತಿಯಲ್ಲಿಯೇ ಇದ್ದರು ಅಂತಿಮವಾಗಿ 2023 ರಲ್ಲಿ ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಕೋರ್ಟ್ ನಿರ್ದೋಷಿ ಅಂತ ತೀರ್ಪನ್ನ ಪ್ರಕಟಿಸಿದೆ ಈ ಕಾರಣಕ್ಕಾಗಿ ಸೌಜನ್ಯ ಪ್ರಕರಣ ಇದೀಗ ಮುನ್ನೆಲೆಗೆ ಬಂದಿದೆ ಹಾಗಾದರೆ ಅಪರಾಧಿ ಯಾರು ಅಥವಾ ಅಷ್ಟು ಕ್ರೂರವಾಗಿ ಪ್ರಾಣ ತೆಗೆದಂತವರು ಯಾರು ಅಂತ ಇನ್ನು ಇಷ್ಟೆಲ್ಲ ಆದ ಬಳಿಕ ಸಂತೋಷ್ ರಾವ್ ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡುತ್ತಿದ್ದಾರೆ ಎಲ್ಲರಿಗೂ ಇದ್ದಂತ ಪ್ರಶ್ನೆ ಕಾರಣ ಸಂತೋಷ್ ರಾವ್ ಮನೆಗೆ ಹೋಗಿರಲಿಲ್ಲ ಮನೆಗೆ ಒಂದಷ್ಟು ಮಾಧ್ಯಮಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸಂತೋಷ್ ರಾವ್ ಸಿಕ್ಕಿರಲಿಲ್ಲ ಹೀಗಾಗಿ ಎಲ್ಲರಲ್ಲೂ ಇದ್ದಂತ ಪ್ರಶ್ನೆ ಸಂತೋಷ್ ರಾವ್ ಎಲ್ಲಿದ್ದಾರೆ ಮಾಧ್ಯಮದ ಮುಂದೆ ಸಂತೋಷ್ ರಾವ್ ಬಂದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅನ್ನೋದು ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಕೊನೆಗೂ ಸಂತೋಷ್ ರಾವ್ ಮಾಧ್ಯಮದವರ ಕಣ್ಣಿಗೆ ಬಿದ್ದಿದ್ದಾರೆ ಹಾಗಾದ್ರೆ ಎಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಆ ಎಲ್ಲ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಬಂಧುಗಳೇ ಸಂತೋಷ್ ರಾವ್ ಮೂಲತಃ ಕಾರ್ಕಳದ ಬೈಲೂರಿನವರು ಈ ಹಿಂದಿನಿಂದಲೂ ಕೂಡ ಈ ಧಾರ್ಮಿಕತೆ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಒಲವನ್ನ ಬೆಳೆಸಿಕೊಂಡಂತ ವ್ಯಕ್ತಿ ಈ ಸಂತೋಷ್ ರಾವ್ ಈ ಹಿಂದೆ ಅದೇ ಕಾರ್ಕಳದ ಈ ಬಾಲಾಜಿ ಶಿಬಿರ ಅಂತ ಇದೆ ಒಂದು ಅಯ್ಯಪ್ಪನ ಗುಡಿಯಲ್ಲಿ ಅಲ್ಲಿ ಅಯ್ಯಪ್ಪನ ಮಾಲೆಯನ್ನ ಧರಿಸುತ್ತಾರೆ ಪೂಜೆ ಪುನಸ್ಕಾರ ಅಂತದೆಲ್ಲವೂ ಕೂಡ ನಡೆಯುತ್ತೆ ಸಂತೋಷ್ ರಾವ್ ತಂದೆ ಆ ಬಾಲಾಜಿ ಶಿಬಿರಕ್ಕೆ ಬರ್ತಾ ಇದ್ರು ಶಿಬಿರಕ್ಕೆ ಬರುವಂತ ಸಂದರ್ಭದಲ್ಲಿ ಮಗನನ್ನು ಕೂಡ ಕರ್ಕೊಂಡು ಬರ್ತಾ ಇದ್ರು ಮಗ ಜಪ ತಪ ಎಲ್ಲವನ್ನೂ ಕೂಡ ಕಲೀಲಿ ಅಂತ ಯಾಕಂದ್ರೆ ಸಂತೋಷ್ ರಾವ್ಗೆ ಆಧ್ಯಾತ್ಮದ ಬಗ್ಗೆ ವಿಪರೀತವಾದಂತ ಒಲವಿತ್ತು ವಿಷ್ಣು ಸಹಸ್ರನಾಮ ಹನುಮಾನ ಚಾಲಿಸ ಎಲ್ಲವನ್ನೂ ಕೂಡ ಪಠನೆಯನ್ನು ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಆ ಬಾಲಾಜಿ ಶಿಬಿರಕ್ಕೆ ಕರ್ಕೊಂಡು ಬಂದಿದ್ರು ಅದಾದ ಬಳಿಕ ಅಲ್ಲಿರುವಂತ ಗುರುಸ್ವಾಮಿ ಬಳಿ ಸಂತೋಷ್ ರಾವ್ ತಂದೆ ಸಂತೋಷ್ ರಾವ್ನ ಬಿಟ್ಟು ಹೋಗ್ಬಿಡ್ತಾರೆ ಅದಾದ ಬಳಿಕ ಸಂತೋಷ್ ರಾವ್ ಅಲ್ಲೇ ದೇವರ ಪೂಜೆಯಲ್ಲಿ ಅಥವಾ ದೇವಸ್ಥಾನವನ್ನ ಅಥವಾ ಶಿಬಿರವನ್ನ ಸ್ವಚ್ಛಗೊಳಿಸುವಂತ ಕೆಲಸ ಇದರಲ್ಲಿ ತಮ್ಮಂತವ ತೋಡಿಸ್ಕೊಂಡಿದ್ರು ಸಂಪೂರ್ಣವಾಗಿ ದೇವರ ಬಗ್ಗೆ ಅಥವಾ ಆಧ್ಯಾತ್ಮದ ಬಗ್ಗೆ ಒಲವನ್ನ ಬೆಳೆಸ್ಕೊಂಡಿರ್ತಾರೆ ಸಂತೋಷ್ ರಾವ್ ಆದ್ರೆ ಸಂತೋಷ್ ರಾವ್ಗೆ ಈ ಬೀಡಿ ಸೇದೋ ಚಟ ಇತ್ತಂತೆ ಅದು ಒಂದಷ್ಟು ಜನರಿಗೆ ಅಂತ ಒಂದಷ್ಟು ಸಣ್ಣ ಪುಟ್ಟ ಚಟ ಎಲ್ಲವೂ ಕೂಡ ಇರುತ್ತೆ ಈ ಸಂತೋಷ್ ರಾವ್ಗೂ ಅಂಥದ್ದೊಂದು ಚಟ ಇತ್ತು ಆದ್ರೆ ಅಲ್ಲಿಗೆ ತುಂಬಾ ಜನ ಈ ಮಾಲೆ ಧರಿಸೋಕೆ ಬರ್ತಿದ್ದಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಆಕ್ಷೇಪ ಇತ್ತಾರಂತೆ ಸಂತೋಷ್ ರಾವ್ ಈ ರೀತಿಯಾಗಿ ಬೀಡಿ ಸೇದ್ತಾ ಇದ್ರೆ ನಮಗೆ ಬಹಳ ಹಿಂಸೆ ಆಗುತ್ತೆ ಅಂತ ಆಗ ಗುರುಸ್ವಾಮಿ ಸಂತೋಷ್ ರಾವ್ಗೆ ಗದರುತ್ತಾರಂತೆ ಈ ರೀತಿಯಾಗಿ ನೀನು ಬೀಡಿ ಸೇದೋ ಸರಿಯಲ್ಲಪ್ಪ ಅಂತೇಳಿ ಈ ಕಾರಣಕ್ಕಾಗಿ ಸಂತೋಷ್ ರಾವ್ ಆ ಶಿಬಿರದಿಂದ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದ ಬಳಿಕ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳ ಬಳಿ ಹೋಟೆಲ್ನಲ್ಲಿ ಕೆಲಸ ಮಾಡೋದು ಉದಾಹರಣೆಗೆ ಶೃಂಗೇರಿಯಲ್ಲಿ ಶಾರದಾ ಅಂತ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಶೃಂಗೇರಿ ದೇವಸ್ಥಾನದಲ್ಲಿ ಸೇವೆ ಮಾಡಿಕೊಂಡು ಒಂದಷ್ಟು ದಿನಗಳ ಕಾಲ ಕಳೀತಾ ಇದ್ರು ಅದಾದ ಬಳಿಕ ಇನ್ನೊಂದು ದೇವಸ್ಥಾನಕ್ಕೆ ಶಿಫ್ಟ್ ಆಗೋದು ಅಲ್ಲಿ ಹೋಟೆಲ್ ಕೆಲಸ ಮಾಡೋದು ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸೌಜನ್ಯ ಘಟನೆಯಾಗಿ ಕೊನೆಗೆ ಸಂತೋಷನವನ ಒಂದಷ್ಟು ಜನ ಹಿಡ್ಕೊಡ್ತಾರೆ ಈತನೇ ಇಂಥ ಕೆಲಸವನ್ನು ಮಾಡಿದ್ದು ಅಂತೇಳಿ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ ಸುದೀರ್ಘವಾದಂಥ ಕಾನೂನು ಪ್ರಕ್ರಿಯೆಗೆ ಸಂತೋಷನ ಒಳಪಡ್ತಾರೆ ಅದೆಲ್ಲದರಿಂದ ಮುಕ್ತ ಆದ ಬಳಿಕ ಸಂತೋಷ್ ರಾವ್ ಮತ್ತೊಮ್ಮೆ ಇದೀಗ ಅದೇ ಬಾಲಾಜಿ ಶಿಬಿರ ಅಥವಾ ಆ ಮಂದಿರಕ್ಕೆ ಬಂದಿದ್ದಾರೆ ಯಾರ ಮುಂದೆಯೂ ಕಾಣಿಸಿಕೊಳ್ಳದೆ ಯಾರ ಸುದ್ದಿಗೂ ಕೂಡ ಹೋಗದೆ ತನ್ನ ಪಾಡಿಗೆ ತಾನಲ್ಲಿ ಪೂಜೆ ಪುನಸ್ಕಾರ ದೇವರ ಸೇವೆ ಅಂತ ತೋಡಿಸ್ಕೊಂಡಿದ್ದಾರೆ ಅಲ್ಲಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುವಂತ ಕೆಲಸ ಇದೆಲ್ಲದರಲ್ಲೂ ಕೂಡ ಸಂತೋಷ್ ರಾವ್ ಇದ್ದಾರೆ ಸದ್ಯಕ್ಕೆ ಮಾಧ್ಯಮಗಳ ಮುಂದೆ ಮಾತನಾಡುವಂತ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಸಂತೋಷ್ ರಾವ್ಗೆ ಈ ಕ್ಷಣಕ್ಕೂ ಕೂಡ ಯಾರ ಮೇಲೂ ನಂಬಿಕೆ ಇಲ್ಲ ಅಥವಾ ಅಷ್ಟೆಲ್ಲ ನರಕ ಯಾತನೆಯನ್ನು ಅನುಭವಿಸಿದಂಥ ಕಾರಣಕ್ಕಾಗಿ ಅವರು ಕಂಪ್ಲೀಟ್ ಆಗಿ ರಿಕವರಿ ಆಗೋದಕ್ಕೆ ಬಹಳ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಒಂದು ಕಡೆಯಿಂದ ದೇಹ ಸಂಪೂರ್ಣವಾಗಿ ಜರ್ಜರಿತ ಆಗಿ ಹೋಗ್ಬಿಟ್ಟಿವೆ ಅಷ್ಟರ ಮಟ್ಟಿಗಲ್ಲಿ ಹಿಂಸೆಯನ್ನು ಅನುಭವಿಸಿದ್ದಾರೆ ಸಂತೋಷ್ ರಾವ್ ಮತ್ತೊಂದು ಕಡೆಯಿಂದ ಈ ಮಾನಸಿಕ ಹಿಂಸೆ ಹೀಗಾಗಿ ಮಾಧ್ಯಮಗಳ ಮುಂದೆ ಮಾತನಾಡೋದಕ್ಕೆ ಈಗಲೂ ಕೂಡ ಸಂತೋಷ್ ರಾವ್ ರೆಡಿ ಇಲ್ಲ ಅಲ್ಲಿ ಏನಾಯಿತು ಏನು ಕತೆ ಅದ್ಯಾವುದನ್ನು ಕೂಡ ಹೇಳೋದಕ್ಕೆ ರೆಡಿ ಇಲ್ಲ ಈ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಇದೇ ವಿಚಾರಕ್ಕೆ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು ಸಂತೋಷ್ ರಾವ್ ಹೇಳ್ತಾ ಇದ್ರಂತೆ ನನ್ನನ್ನು ಬಿಟ್ಟುಬಿಡಿ ನನ್ನ ಪಾಡಿಗೆ ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ ನನ್ನ ಹತ್ರ ಯಾರು ಕೂಡ ಬರಬೇಡಿ ಅಂತೇಳಿ ಅಂದ್ರೆ ಅಷ್ಟರ ಮಟ್ಟಿಗೆ ಮಾನಸಿಕವಾದಂಥ ಹಿಂಸೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಅಂದ್ಕೊಂಡಿದ್ದೆ ಸಂತೋಷ್ ರಾವ್ ಅವರನ್ನ ಹೋಗಿ ಮಾತನಾಡಿಸ್ಬೇಕು ಅಂತೇಳಿ ಆದರೆ ಈಗ ಅನಿಸ್ತಾ ಇದೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾಕಂದ್ರೆ ನಾವು ಮತ್ತೆ ಮಾತನಾಡಿಸಿ ಮತ್ತೆ ಕೆಣಕಿದಂಥ ಸಂದರ್ಭದಲ್ಲಿ ಇನ್ನಷ್ಟು ಮಾನಸಿಕವಾಗಿ ಹಿಂಸೆ ಆಗುವಂಥ ಸಾಧ್ಯತೆ ಇದೆ ಒಂದು ಸ್ವಲ್ಪ ಟೈಮ್ ಸಂತೋಷ್ ರಾವ್ ಅವರನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕು ಅವ್ರ ಪಾಡಿಗೆ ಅವರು ಈ ಆಧ್ಯಾತ್ಮದಲ್ಲೋ ತಮ್ಮ ತಾವು ಬೇರೆ ಕೆಲಸಗಳಲ್ಲಿ ತೊಡಸ್ಕೊಳ್ಳಿ ಯಾಕಂದ್ರೆ ಯಾವುದೇ ಗೊಡವೆ ಬೇಡ ಅಂತೇಳಿ ಒಂದು ಕಡೆ ಇದ್ದಂಥ ಸಂದರ್ಭದಲ್ಲಿ ನಾವ್ಯಾರು ಕೂಡ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅನ್ಸುತ್ತೆ ಯಾಕಂದ್ರೆ ಮನೆಗೂ ಕೂಡ ಹೋಗಿಲ್ಲ ಇನ್ನು ಸಂತೋಷ್ ರಾವ್ ಮನೆಗೆ ಯಾಕೆ ಹೋಗಿಲ್ಲ ತುಂಬ ಜನರಿಗೆ ಇರುವಂಥ ಪ್ರಶ್ನೆ ಅದಕ್ಕೂ ಉತ್ತರ ಕೊಡ್ತೀನಿ ನೋಡಿ ಸಂತೋಷ್ ರಾವ್ ತಂದೆ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಹೆಚ್ಚು ಕಡಿಮೆ 38 ವರ್ಷಗಳ ಕಾಲ ಪಾಠ ಮಾಡಿದಂಥ ಮೇಷ್ಟ್ರು ಅವರ ತಾಯಿ ಸಂತೋಷ್ ರಾವ್ ತಾಯಿ PWD ಇಲಾಖೆಯಲ್ಲಿ ಪ್ರಥಮ ದರ್ಜೆ ಗುಮಾಸ್ತಿ ಆಗಿದ್ರು ಆದರೆ 1 ರೂಪಾಯಿ ಲಂಚ ಮುಡ್ತಾ ಇರಲಿಲ್ಲಂತೆ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಚಿಕ್ಕ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಲಂಚ ತಗೊಂಡಿದ್ರೆ ಐಷಾರಾಮಿ ಬದುಕನ್ನು ಸಾಗಿಸ್ಬೋದಿತ್ತು 4 ಜನ ಗಂಡು ಮಕ್ಕಳು ಅದರಲ್ಲಿ ಸಂತೋಷ್ ರಾವ್ ಕೂಡ ಒಬ್ರು ಎಲ್ಲರೂ ವಿದ್ಯಾವಂತರೇ ಚೆನ್ನಾಗಿ ಓದಿಸಿದ್ದಾರೆ ಎಲ್ರಿಗೂ ಕೂಡ ಸಂತೋಷ್ ರಾವ್ ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬಹಳ ಚುರುಕಾಗಿದ್ದಂಥ ಹುಡುಗ ಅಂತೆ ಸಂತೋಷ್ ರಾವ್ ಕರಾಟೆಯಲ್ಲಿ ಎಕ್ಸ್ಪರ್ಟ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಅನ್ನು ಪಡ್ಕೊಂಡಿದ್ದಾರೆ ಕರಾಟೆಯಲ್ಲಿ ಸಾಕಷ್ಟು ಪ್ರಶಸ್ತಿಗಳೆಲ್ಲವನ್ನು ಕೂಡ ಗೆದ್ದುಕೊಂಡಿದ್ದಾರೆ ಈ ಸಂತೋಷ್ ರಾವ್
ಆದ್ರೆ ಏನಾಗ್ಬಿಟ್ಟಿತ್ತು, ಯಾವುದೋ ಒಂದು ಸ್ಪರ್ಧೆ ನಡೆಯುವಂತ ಸಂದರ್ಭದಲ್ಲಿ ಎದುರಾಳಿ ಆ ನಿಯಮವನ್ನು ಮೀರಿ ಸಂತೋಷ್ ರಾವ್ ದೇಹಕ್ಕೆ ಹೊಡೆದು ಬಿಡ್ತಾರೆ, ತಲೆಭಾಗಕ್ಕೆ ಎಲ್ಲಿಗೋ ಹೊಡೆದು ಬಿಡ್ತಾರೆ. ಹೊಡೆದಂತ ಕಾರಣಕ್ಕಾಗಿ ಸಂತೋಷ್ ರಾವ್ಗೆ ಮಾನಸಿಕವಾಗಿ ಒಂದಷ್ಟು ಸಮಸ್ಯೆ ಆಗುತ್ತೆ. ಮಾನಸಿಕವಾಗಿ ಸಮಸ್ಯೆ ಆದಂತ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಶಿಬಿರಕ್ಕೆ ಕರ್ಕೊಂಡು ಬಂದು ಅವರ ತಂದೆ ಬಿಟ್ಟು ಹೋಗ್ಬಿಡ್ತಾರೆ. ಅದಾದ ಬಳಿಕ ಈ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಜೈಲ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅವರ ತಾಯಿ ಕುಗ್ಗಿ ಹೋಗಿಬಿಡ್ತಾರೆ. ಯಾಕಂದ್ರೆ ಸಂತೋಷ್ ರಾವ್ ಅಂದ್ರೆ ಅವ್ರಿಗೆ ಪ್ರಾಣ, ಮಗನ ಮೇಲೆ ಜೀವವನ್ನ ಇಟ್ಕೊಂಡಿದ್ರು. ಸಂತೋಷ್ ರಾವ್ನನ್ನ ನೋಡೋದಿಕ್ಕೆ ಅವ್ರ ತಾಯಿ ಬಯಸಿದ್ರು, ಆದ್ರೆ ಒಂದೇ ಒಂದು ಬಾರಿ ಸಂತೋಷ್ ರಾವ್ ಮುಖದರ್ಶನಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಅದೇ ಕೊರಗಿನಲ್ಲಿ ಹಾಸಿಗೆ ಹಿಡಿದು ಅವ್ರ ಪ್ರಾಣ ಬಿಟ್ಟುಬಿಡ್ತಾರೆ. ಸಂತೋಷ್ ರಾವ್ಗೆ ಕೊನೆಯ ದಿನಗಳಲ್ಲಿ ತಾಯಿ ನೋಡೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಇದಾದ ಬಳಿಕ ಸಂತೋಷ್ ರಾವ್ ಜಾಮೀನಿನ ಮೇಲೆ ಹೊರಗಡೆ ಬಂದರೂ ಕೂಡ ಮನೆಗೆ ಬಂದು ಹೇಳಿ ಹೋಗ್ತಾರಂತೆ, ನಾನು ಇನ್ಮೇಲೆ ಮನೆಗೆ ಬರೋದಿಲ್ಲ ಅಂತ. ಯಾಕಂದರೆ ನನ್ನ ತಾಯಿಯೇ ನಾನು ಸರ್ವಸ್ವ ಅಂದ್ಕೊಂಡಿದ್ದೆ, ನನ್ನ ತಾಯಿಯೇ ಪ್ರಪಂಚ ಅಂದ್ಕೊಂಡಿದ್ದೆ, ನನ್ನ ತಾಯಿ ಇಲ್ಲದಂಥ ಮನೆಗೆ ನಾನು ಬರೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಸಂತೋಷ್ ರಾವ್ ಅವತ್ತಿನಿಂದ ಮನೆ ಕಡೆಗೆ ಬಂದೇ ಇಲ್ಲ. ನನಗಿದ್ಯಾವುದು ಬೇಡ ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಒಂದು ಕಡೆ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂತೋಷ್ ರಾವ್. ಬಂಧುಗಳೇ, ನನ್ನ ಪ್ರಕಾರ ಈಗ ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಅಂತ ಕೋರ್ಟೇ ಹೇಳ್ತಾ ಇದೆ. ಸಂತೋಷ್ ರಾವ್ ವಿರುದ್ಧ ಸಾಕ್ಷಿಯನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಿಬಿಐ ಅಧಿಕಾರಿಗಳಿಗೆ, ಹಿಂದೆ ಪೊಲೀಸರಿಗೆ, ಸಿಒಡಿ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಆದರೆ 11 ವರ್ಷಗಳ ಕಾಲ ಸಂತೋಷ್ ರಾವ್ ಅನುಭವಿಸಿದಂಥ ನರಕಯಾತನೆಗೆ ಪರಿಹಾರ ಕೊಡುವಂಥವ್ರು ಯಾರು? ಇದಕ್ಕೆ ಸಂಬಂಧಪಟ್ಟ ವಕೀಲರನ್ನು ಮಾತನಾಡಿದೆ, ನಮ್ಮ ಕಾನೂನು ಏನು ಹೇಳುತ್ತೆ ಈ ರೀತಿಯಾಗಿ ಏನಾದರೂ ಪರಿಹಾರ ಕೊಡಿಸೋದಕ್ಕೆ ಸಾಧ್ಯವಾ ಅಂತ. ಆಗ ಅವ್ರು ಹೇಳ್ತಾ ಇದ್ರು, ಸಾಧ್ಯ, ಆದರೆ ಸಂತೋಷ್ ರಾವ್ ಎಲ್ಲರ ಮುಂದೆ ಬರಬೇಕು, ಸಂತೋಷ್ ರಾವ್ ಮಾತಾಡಬೇಕು, ಇರುವಂಥ ಸತ್ಯವನ್ನು ಹೇಳಬೇಕು, ಆಗ ಮಾತ್ರ ಪರಿಹಾರವನ್ನು ಕೊಡಿಸೋದಕ್ಕೆ ಸಾಧ್ಯ ಅಂತ. ನಾವಿಲ್ಲಿ ಸೌಜನ್ಯ ನ್ಯಾಯಕ್ಕೆ ಎಷ್ಟರ ಮಟ್ಟಿಗೆ ಆಗ್ರಹಿಸ್ತೀವೋ, ಸಂತೋಷ್ ರಾವ್ ಪರಿಹಾರಕ್ಕೂ ಕೂಡ ಅಷ್ಟರ ಮಟ್ಟಿಗೆ ನಾವು ಆಗ್ರಹಿಸಬೇಕಾಗತ್ತೆ. ಆದರೆ ಸಂತೋಷ್ ರಾವ್ ಏನೋ ದುಡ್ಡಿನ ನಿರೀಕ್ಷೆಯಲ್ಲಿಲ್ಲ ಅಥವಾ ಇನ್ಯಾವುದೋ ಪರಿಹಾರ ನಿರೀಕ್ಷೆಯಲ್ಲಿಲ್ಲ. ಸಂತೋಷ್ ರಾವ್ ಆ ಬದುಕಿನಿಂದ ಬೇರೆ ಕಡೆಗೆ ಸಾಗಿ ಆಗಿದೆ. ಆಧ್ಯಾತ್ಮ, ದೇವರು ಅಂಥದ್ರಲ್ಲೇ ತಮ್ಮಂತ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಈ ಹಣದ ಮೇಲೆ ಆಸೆ ಆಗಲಿ, ಪರಿಹಾರದ ಮೇಲೆ ಆಸೆ ಆಗಲಿ ಅಂಥದ್ದು ಯಾವುದು ಕೂಡ ಇದ್ದ ಹಾಗೆ ಕಾಣಿಸ್ತಿಲ್ಲ. ಆದರೆ ಅವರ ಕುಟುಂಬಕ್ಕೆ ಸರ್ಕಾರ ನೆರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಈ ಪ್ರಕರಣ ಆದ ದಿನದಿಂದಲೂ ಕೂಡ ಸಂತೋಷ್ ರಾವ್ ಇಡೀ ಕುಟುಂಬಸ್ಥರು ಹುಟ್ಟಿ ಸಾಯ್ತಾ ಇದ್ದಾರೆ. ಯಾಕಂದರೆ ಅವ್ರ ಮನೆಗೆ ಯಾರೂ ಬರ್ತಾ ಇಲ್ಲ, ಸಂಬಂಧಿಕರು ಎಂಟ್ರಿ ಕೊಡ್ತಾ ಇಲ್ಲ, ಅವ್ರ ಮನೆಯನ್ನು ತುಚ್ಛವಾಗಿ ಕಾಣಲಾಗ್ತಾ ಇದೆ. ಇಂಥದ್ದೊಂದು ಕ್ರೂರ ಕೆಲಸವನ್ನು ಮಾಡಿದಂಥ ಅವರ ಕುಟುಂಬ ಎನ್ನುವ ರೀತಿಯಲ್ಲಿ ಜನ ನೋಡ್ತಾ ಇದ್ದಾರೆ. ಮನೆಗೆ ಹೆಣ್ಣು ದಿಕ್ಕಿಲ್ಲದಂಥ ಪರಿಸ್ಥಿತಿ, ಉಳಿದಂಥ ಗಂಡು ಮಕ್ಕಳು ಯಾರೂ ಹೆಣ್ಣು ಕೊಡಬೇಕು ಬರ್ತಾ ಇಲ್ಲ, ಅವರ್ಯಾರು ಕೂಡ ಮದುವೆ ಆಗೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಇದ್ದಾರೆ. ಹೆಚ್ಚು ಕಡಿಮೆ 11 ವರ್ಷಗಳ ಕಾಲ ಅವರ ಕುಟುಂಬವೇ ನರಕವನ್ನು ಕಂಡಿದೆ. ಹೀಗಾಗಿ ಅವರ ಕುಟುಂಬಕ್ಕೆ ನೆರವು ನೀಡುವಂಥ ಕೆಲಸವನ್ನು ನನ್ನ ಪ್ರಕಾರ ಸರ್ಕಾರ ಮಾಡಬೇಕಾಗತ್ತೆ. ಯಾಕಂದರೆ ಸುಖ ಸುಮ್ಮನೆ ಆ ಕುಟುಂಬವನ್ನು ಇಷ್ಟರ ಮಟ್ಟಿಗೆ ನೋಯಿಸಿ ಸುಮ್ಮನೆ ಅವ್ರನ್ನ ಬಿಡೋದು ನನ್ನ ಪ್ರಕಾರ ಸರಿ ಅಲ್ಲ ಅಂತ ಕಾಣುತ್ತೆ. ಒಟ್ಟಾರೆಯಾಗಿ ಸಂತೋಷ್ ರಾವ್ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿದೆ, ಏನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ವತಃ ಸಂತೋಷ್ ರಾವೇ ಮಾಧ್ಯಮಗಳ ಮುಂದೆ ಬರಬಹುದಾ, ಅಥವಾ ತಾನು ಯಾರನ್ನು ನಂಬ್ತಾರೆ ಅವ್ರ ಮುಂದೆ ಒಂದಷ್ಟು ಸತ್ಯಗಳನ್ನು ಹಂಚಿಕೊಳ್ಬಹುದಾ ಅಂತ. ಯಾಕಂದರೆ ಎಲ್ಲರೂ ನಂಬಿಸಿ ಕೈಕೊಟ್ಟಂಥ ಕಾರಣಕ್ಕಾಗಿ ಸಂತೋಷ್ ರಾವ್ ಈಗ ಯಾರನ್ನೂ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಒಂದು ಟೈಮಲ್ಲಿ ಎಲ್ಲಿವರೆಗೆ ಆಗ್ಬಿಟ್ಟಿತ್ತಂದರೆ ಸಂತೋಷ್ ರಾವ್ ಪರವಾಗಿ ವಾದ ಮಾಡೋದಕ್ಕೆ ಯಾರೂ ಕೂಡ ಬರ್ತಾ ಇರಲಿಲ್ಲ, ಅಥವಾ ಯಾರಾದರೂ ನಾವು ಲಾಯರ್ ಇಟ್ಕೊಳ್ಬೇಕು ಅಂದರೆ ಸಂತೋಷ್ ರಾವ್ ಬಳಿ ಅದಕ್ಕೂ ಕೂಡ ಹಣ ಇರಲಿಲ್ಲ. ಆ ಸಂದರ್ಭದಲ್ಲಿ ಬಂದಂಥವ್ರು ಒಂದಿಬ್ಬರು ಲಾಯರ್, ಮೋಹಿತ್ ಕುಮಾರ್ ಅವರು, ಈ ಪುತ್ತೂರು ಭಾಗದವರು, ಕೊಳ್ತಿಗೆ ಅವರು, ಅವ್ರು ಮಾತ್ರ 1 ರೂಪಾಯಿ ಫೀಸ್ ತಗೊಳ್ದೆ ಸಂತೋಷ್ ರಾವ್ ಪರವಾಗಿ ವಾದವನ್ನು ಮಂಡಿಸ್ತಾರೆ. ಸಂತೋಷ್ ರಾವ್ಗೆ 2017ರಲ್ಲಿ ಬೇಲ್ ಸಿಗೋದಕ್ಕೂ ಕೂಡ ಕಾರಣೀಕರ್ತರಾಗ್ತಾರೆ. ಅಂತಿಮವಾಗಿ ಸಂತೋಷ್ ರಾವ್ ನಿರ್ದೋಷಿಯಾಗಿ ಹೊರಗಡೆಯೂ ಕೂಡ ಬರ್ತಾರೆ. ಇಷ್ಟರ ಮಟ್ಟಿಗೆ ನರಕಯಾತನೆಯನ್ನು ಅನುಭವಿಸಿದ್ದು. ಬಂಧುಗಳೇ, ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಮನುಷ್ಯರೇ, ಆ ಪ್ಲೇಸಲ್ಲಿ ನಮ್ಮನ್ನು ಊಹೆ ಮಾಡ್ಕೊಳ್ಳೋಣ. ನಾನು ಅದನ್ನೇ ಹೇಳೋದು ಪ್ರತಿ ವಿಡಿಯೋದಲ್ಲೂ ಕೂಡ, ನೀವು ಯಾವುದೊಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ ಅಥವಾ ಯಾವುದೊಂದು ಪ್ರವಾಸಕ್ಕೆ ಹೋಗಿರ್ತೀರಿ, ಅಲ್ಲಿ ಏನೋ ನಡಿಬಾರ್ದಂಥ ಘಟನೆ ಆ ಭಾಗದಲ್ಲಿ ನಡೆದಿರುತ್ತೆ. ಆ ಘಟನೆ ಬಗ್ಗೆ ನಿಮಗೆ ಸಣ್ಣ ಅರಿವು ಕೂಡ ಇರೋದಿಲ್ಲ, ನೀವು ಎಲ್ಲೋ ಒಂದು ಕಡೆ ಹೋಗಿ ಕುತ್ಕೊಂಡಿರ್ತೀರಿ. ಇದ್ದಕ್ಕಿದ್ದ ಹಾಗೆ ಬಂದು ಈ ಘಟನೆಗೆ ನೀನೇ ಕಾರಣ, ನೀನೇ ಇಂಥ ಕೆಲಸವನ್ನು ಮಾಡಿದ್ದು ಅಂತ ಹೇಳಿ ಹೇಳ್ಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸಿ ಅಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಹೇಗಾಗಬೇಡ? ಇದು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳೋದು. ಹಾಗೆ ಈಗಲೂ ಕೂಡ ಒಂದು ಜನ ಸಂತೋಷ್ ರಾವೇ ಆರೋಪಿ ಅಥವಾ ಆತನೇ ಅಪರಾಧಿ ಎನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾನು ಯಾರು ಅಂತ ಬಾಯಿ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ, ಮಾತನಾಡ್ತಾ ಇದ್ದಾರೆ. ನನಗೆ ಅನಿಸೋದು, ಸಂತೋಷ್ ರಾವ್ ಅಷ್ಟೆಲ್ಲ ಪ್ಲಾನ್ ಮಾಡಿ ಸೌಜನ್ಯಗಳನ್ನು ಕ್ರೂರವಾಗಿ ಪ್ರಾಣ ತೆಗೆದಂಥ ವ್ಯಕ್ತಿ ತೆಗೆದಿದ್ರು ಅಂತ ಇಟ್ಕೊಳ್ಳಿ, ಪ್ರಾಣ ತೆಗೆದಿದ್ರೆ ಸಂತೋಷ್ ರಾವ್ ಅಲ್ಲೇ ಯಾಕೆ ಕೂತ್ಕೊಳ್ತಾ ಇದ್ರು? ಎಲ್ಲಿಗೋ ಓಡ್ ಹೋಗ್ಬಿಡೋರು ಸಂತೋಷ್ ರಾವ್. ಅಷ್ಟೆಲ್ಲ ಪ್ಲಾನ್ ಮಾಡಿದಂಥ ವ್ಯಕ್ತಿ ಓಡ್ ಹೋಗ್ಬೇಕು ಅನ್ನೋದು ಗೊತ್ತಾಗದೇ ಇರ್ತಿತ್ತ ಸಂತೋಷ್ ರಾವ್ಗೆ? ಇದು ನನ್ನಲ್ಲಿ ಇರುವಂಥ ಒಂದು ಮೂಲಭೂತ ಪ್ರಶ್ನೆ. ನೋಡೋಣ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ. ಬಂಧುಗಳೇ, ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.